ನಾನು ಇವತ್ತು ಫ್ಲೈ ಮಾಡ್ತಿರೋ ದುಬೈಗೆ ಗೈಸ್. ಏನ್ ಗುರು, ಇಂಡಿಯಾ ಯಾವಾಗ ಗುರು ಫಾರಿನ್ ಆಗಿದ್ದು? 10 ವರ್ಷ. ಯಾಕಾರ ಕಾಫಿ ದುಬೈ ಫಸ್ಟ್ ಜಗಾಯಿಸಿದ್ದು. ನನ್ನ ಫ್ರೆಂಡ್ಸ್ ಎಲ್ಲ ದುಬೈ ಕರೆನ್ಸಿ ನೋಡ್ಬಿಟ್ಟು ಹಿಂಗೈತಲ್ಲ ಪ್ಲಾಸ್ಟಿಕ್ ನೋಡ್ತಾರ ಅಂತ ಇದ್ರು. ಮನೆಯಿಂದ ಏರ್ಪೋರ್ಟಿಗೆ ಡ್ರಾಪ್ ಮಾಡೋಕ್ಕೆ ನನ್ನ ಫ್ರೆಂಡ್ಸು ಮಣಿ ಮತ್ತು ಹರ್ಷ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಈ ಏರ್ಪೋರ್ಟಲ್ಲಿ ಹಾಕಿರೋ ಲೈಟ್ ಎಲ್ಲ ನೋಡ್ಬಿಟ್ಟು ನನಗಂತೂ. ಏನು ಗುರು, ಇಂಡಿಯಾ ಯಾವಾಗ ಗುರು ಫಾರಿನ್ ಆಗಿದ್ದು? ಏನು ಗುರು ಈ ಲೋಪರ್ ನನ್ನ ಮಕ್ಕಳು ಇರೋ ಬರೋ ಲೈಟ್ಗಳೆಲ್ಲ ಆನ್ ಮಾಡ್ಕೊಂಡಿದ್ದಾರೆ. ಹೊರಗಡೆ ನೋಡ್ರೆ ಕರೆಂಟ್ ಇಲ್ಲ ಅಲ್ಲಿ ಸಾಯ್ತಾರಲ್ಲ ಗುರು. ಅಲ್ಲಿಂದ ನನ್ನ ಕಾರಲ್ಲಿ ಇದ್ದಿದ್ದ ಲಗೇಜ್ ಎಲ್ಲ ತೊಗೊಂಡು ನಾನು ಟೀಮ್ನ ಹುಡುಕ್ತಾ ಇದ್ದೆ ಎಲ್ಲಿದ್ದಾರೆ ಅಂತ. ಸೊ ಸಿಕ್ಕಿ ಅವ್ರು ನಮಗೆ ಟಿಕೆಟ್ಸು ಪಾಸ್ಪೋರ್ಟ್ ವೀಸಾ ಎಲ್ಲ ಹ್ಯಾಂಡ್ ಓವರ್ ಮಾಡಿದ್ರು. ನಮ್ಮ ದೇಶದಿಂದ ದುಬೈಗೆ ಹೋಗೋ ಸಮಯ ಬಂದೇ ಬಿಡ್ತು. ನೋಡಿರ್ತೀರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿದ್ದೀನಿ. ಸೊ ನಾನು ಇವತ್ತು ಫ್ಲೈ ಮಾಡ್ತಿರೋ ದುಬೈಗೆ ಗೈಸ್. ದುಬೈಗೆ ಹೋಗ್ತಾ ಇದ್ದೀನಿ, ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈ ಗೈಸ್ ನಮ್ಮದು. ಸಕ್ಕತ್ ಖುಷಿ ಆಗ್ತಾ ಇದೆ ನನಗಂತೂ. ಸೊ ಏರ್ಪೋರ್ಟ್ ಟರ್ಮಿನಲ್ 2 ಮಾತ್ರ ಗೈಸ್ ಸಕ್ಕತ್ತಾಗಿದೆ. ಇಲ್ಲಿ ನಾವು ವಾಟರ್ ಫಾಲ್ಸ್ ತಂದಿಟ್ಬಿಟ್ಟು ಹೋಗಿದ್ದಾರೆ. ಮತ್ತೆ ಈ ಕಾರ್ಡ್ ಥರ ಸೆಟಪ್ಪು ಎಲ್ಲ ಸಕ್ಕತ್ತಾಗಿದೆ. ಹಂಗೆ ಒಳಗಡೆ ಹೋಯ್ತಾ ಡ್ಯೂಟಿ ಫ್ರೀ ಸಿಕ್ತು. ಡ್ಯೂಟಿ ಫ್ರೀಲಿ ನಮ್ಮ ದೊಡ್ಡಪ್ಪ ಏನೋ ತೊಗೋಬೇಕಂತ ಇದ್ರು. ನಾನೇ ಬನ್ನಿ ದೊಡ್ಡಪ್ಪ, ದುಬೈಲೇ ತೊಗೊಳ್ಳೋಣ, ಇಲ್ಲೇನು ಬೇಡ ಅಂತ ಇದ್ದೆ. ಆ್ಯಕ್ಚುಲಿ ಇಲ್ಲಿ ತುಂಬ ಕಾಸ್ಟ್ಲಿ ಇತ್ತು. ಪ್ರೈಸ್ ಇವರೇ ನಮ್ಮ ದೊಡ್ಡಪ್ಪ. ಹಾಯ್ ಹೇಳಿ ದೊಡ್ಡಪ್ಪ. ಹಾಯ್. ಇಸ್ ಗುಚ್ಚಿದು ಪರ್ಫ್ಯೂಮು ರೇಟ್ ನೋಡ್ಬಿಟ್ಟು ಸುಸ್ತು. 10 ವರ್ಷ ಬರ್ತಾ ಊಟ ಬೇರೆ ಮಾಡ್ಕೊಂಡು ಬಂದಿರಲಿಲ್ಲ, ಹೊಟ್ಟೆ ಸಿಕ್ಕಾಪಟ್ಟೆ ಬೇರೆ ಹಸಿತಾಯಿತ್ತು. ಅದಕ್ಕೆ ಹೆಂಗಿರೋ ಲಾಂಜ್ ಆಕ್ಸೆಸ್ ಇರುತ್ತೆ ಅಂತ ಗೊತ್ತಿತ್ತಲ್ಲ. ಸೊ ಹಂಗೆ ಬಂದೆ. 2 ರುಪೀಸ್ ಕಟ್ಟಾಗುತ್ತೆ ನಮ್ಮ ಕಾರ್ಡಲ್ಲಿ, ಅಂದರೆ ಆ ಕಾರ್ಡ್ಗೆ ಆಫರ್ಸ್ ಇರಬೇಕು, ಅವ್ರಿಗೆ ಮಾತ್ರ ಎಲಿಜಿಬಲು. ಸೊ ಆಮೇಲೆ ಒಳಗಡೆ ಹೊಟ್ಟೆ ಫುಡ್ಗಳೆಲ್ಲ ನೋಡ್ಬಿಟ್ಟು ತುಂಬ ಖುಷಿಯಾಗೋಯ್ತು. ಓಹೋ, ಹಸ್ತಿದ್ದಕ್ಕೂ ಪರವಾಗಿಲ್ಲಪ್ಪ, ಸಾರ್ಥಕ ಆಯಿತು ಅಂದ್ಬಿಟ್ಟು ಇರೋ ಬರೋ ಅದೆಲ್ಲ ಚೆನ್ನಾಗಿ ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿಕೊಂಡೆ. ಆಮೇಲೆ ಇಲ್ಲಿ ಬೇರೆ ನಾನ್ ವೆಜ್ ಐಟಮ್ಸ್ಗಳೆಲ್ಲ ಇತ್ತು, ಬಟ್ ನಾನು ಅವತ್ತು ಬೇರೆ ನಾನ್ ವೆಜ್ ತಿನ್ನಂಗಿರಲಿಲ್ಲ. ಸರಿ ಅಂದ್ಬಿಟ್ಟು ಹಂಗೂ ವೆಜ್ ಹಾಕ್ಕೊಂಡು ಹಂಗೋ ಹಿಂಗೋ ತಿನ್ಕೊಂಡೆ. ಯಾಕಂದರೆ ಆಮೇಲೆ ಬೆಳಗ್ಗೆ ಎಷ್ಟೊತ್ತಿಗೆ ಹಾಕುತ್ತೋ ಗೊತ್ತಿಲ್ಲ, ಬ್ರೇಕ್ಫಾಸ್ಟ್ ತಿನ್ನೋದು ಅಂತ. ಫುಡ್ ಟೇಸ್ಟ್ ಕ್ರೆಡಿಟ್ ಕಾರ್ಡ್ಸ್ ಇರಬೇಕು, ಅದರಲ್ಲೂ ವೀಸಾ ಮಾಸ್ಟರ್ ಕಾರ್ಡು ಈ ಥರ ಕಾರ್ಡ್ಸ್ ಮಾತ್ರ ಈ ಥರ ಆಫರ್ಸು ಅವೈಲೇಬಲ್ ಇರುತ್ತೆ. 2 ರುಪೀಸ್ ಏನು ಬೇಕಾಗುತ್ತೆ. ಊಟ ಏನೋ ಚೆನ್ನಾಗಿತ್ತು, ಬಟ್ ಈ ಕಾಫಿ ತಗೊಂಬಿಟ್ನ ಒಂದು ಚೂರು ಬಿಸಿ ಇರಲಿಲ್ಲ ಅದರಲ್ಲಿ. ಕಾಫಿ ಬಿಸಿಲೇ ಇಲ್ಲ ಬೇಸಿದ್ದು. ಕಾಫಿನ ಊಟ ಎಲ್ಲ ಮುಗಿಸಿ ಬೋರ್ಡಿಂಗ್ ಹತ್ರ ಬಂದೆ. ಇಲ್ಲಿ ಕಾಣಿಸ್ತಾ ಇತ್ತು ನಮ್ಮದು ಫ್ಲೈಟು, ಬಟ್ ಆಮೇಲೆ ಗೊತ್ತಾಯಿತು ನಮ್ಮದು ಏರ್ ಇಂಡಿಯಾ ಅಲ್ಲ, ಏರ್ ಅರೇಬಿಯಾ ಅಂತ. ಪೈಲಟ್ ಬೇರೆ ಒಳಗಡೆ ಕೂತಿದ್ರು. ಮೂರುವರೆ ಅವರ್ ಜರ್ನಿ ಫ್ಲೈಟಲ್ಲಿ ಎಷ್ಟು ಬೋರ್ ಆಗುತ್ತೆ ಅಂದರೆ ಯಪ್ಪ. ಅದಕ್ಕೆ ಏನಪ್ಪ ಮಾಡೋದು ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಆವಾಗ ಹೆಂಗೋ ತಂದುಕೊಟ್ರು ಊಟನ, ಚೆನ್ನ ಮಸಾಲ ಮತ್ತು ಪರೋಟ ಇತ್ತು, ವಾಟ್ರ್ ಬಾಟಲ್ ಎಲ್ಲ ಕೊಟ್ಟಿದ್ರು. ನಾನು ಹೆಂಗೋ ಬಯಸದೆ ಬಂದ, ಭಾಗ್ಯ ತಡೆಯಪ್ಪ ಒಂದು ಅರ್ಧ ಗಂಟೆ ಹೆಂಗೋ ಟೈಮ್ ಪಾಸ್ ಮಾಡ್ಬೋದು, ಊಟನಾದರೂ ಮಾಡಿಕೊಂಡು ಅಂತ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಈ ಬಾಟ್ಲು ನೋಡ್ಬಿಟ್ಟು ನಂಗೆ ನಗು ಬಂದ್ಬಿಡ್ತಿದ್ದೆ, ಇಷ್ಟೊಂದು ಚಿಕ್ಕ ಬಾಟ್ಲು ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಆಮೇಲೆ ಹೆಂಗೋ ಕೊಟ್ಟಾರಲ್ಲ ಬಿಡು ಅಂದ್ಬಿಟ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಪರೋಟ ಅಂತೂ ಅಗ್ಗಕ್ಕೆ ಆಗ್ತಾ ಇರಲಿಲ್ಲ, ಸರಿ ಬಿಡು ಅಂದ್ಬಿಟ್ಟು ತಿಂದೆ. ಆಮೇಲೆ ನನಗೊಂದು ಕ್ಯೂರಿಯಾಸಿಟಿ ಇತ್ತು, ಫ್ಲೈಟಲ್ಲಿ ಟಾಯ್ಲೆಟ್ ಹೇಗಿರುತ್ತೆ ಅಂತ ನೋಡಬೇಕಿತ್ತು. ಸೊ ಅದಕ್ಕೆ ನೋಡೋಣ ಅಂತ ಒಳಗೆ ಬಂದೆ. ಇಲ್ಲಂತೂ ತುಂಬ ಚಿಕ್ಕ ಜಾಗ, ಆಮೇಲೆ ಕಮೋಡ್ ಬಂದ್ಬಿಟ್ಟು ಇದ್ರದ್ದು ಒಂಥರ ವ್ಯಾಕ್ಯೂಮ್ ಸೆಕ್ಷನ್ ಥರ. ಈ ದೃಶ್ಯ ನೋಡ್ಬೇಕಾದ್ರೆ ನನಗೊಂದು ನೆನಪಾಯಿತು, ಚಿಕ್ಕವನು ಇರಬೇಕಾದ್ರೆ ನಾನು ಕೆಳಗಡೆ ನಿಂತ್ಕೊಂಡು ಫ್ಲೈಟ್ ಹೋಗ್ತಾಯಿದ್ರೆ ಟಾಟ ಮಾಡ್ತಾಯಿದ್ದೆ. ಇವತ್ತು ನಾನು ಅದೇ ಫ್ಲೈಟಲ್ಲಿ ಕೂತ್ಕೊಂಡು ಆಕಾಶದಲ್ಲಿ ಮೋಡಗಳ ನಡುವೆ ಹೋಗ್ತಾಯಿದ್ದೀನಿ. ಆಕಾಶದ ಮೇಲಿಂದ ಭೂಮಿ ನೋಡ್ತಾಯಿದ್ರೆ ಮನೆಗಳೆಲ್ಲ ತುಂಬ ಚಿಕ್ಕದಾಗಿ ಕಾಣಿಸೋಕೆ ಶುರುವಾಯಿತು, ಮತ್ತು ಆ ಕಾರ್ಗಳು ಮತ್ತು ಆ ರೋಡ್ಗಳೆಲ್ಲ ಸಣ್ಣ ಸಣ್ಣದಾಗಿ ಕಾಣಿಸ್ತಾ ಇತ್ತು ನನಗೆ. ಆವಾಗ ಒಂಥರ ಖುಷಿಯಾಗಿ ಸ್ಟಾರ್ಟ್ ಆಯಿತು. ಮತ್ತು ಈ ರೋಡ್ ಮಾತ್ರ ಮೇಲುಗಡೆ ತುಂಬ ಅದ್ಭುತವಾಗಿ ಕಾಣ್ತೈತಿ ಈ ರೋಡ್ ಮಾತ್ರ. ಸೊ ಇಲ್ಲಿಂದ ಇನ್ನೇನು ಸ್ವಲ್ಪ ದೂರ ಹೋಗ್ತಾ ನಮಗೆ ಡೆಸರ್ಟ್ ಏರಿಯಾ ಆಗಿರೋದ್ರಿಂದ ನಮಗೆ ಸ್ವಲ್ಪ ಡೆಸರ್ಟ್ಸ್ ಎಲ್ಲ ಕಾಣಿಸೋಕೆ ಶುರು ಆಯಿತು. ಮತ್ತು ನಾವು ಶಾರ್ಜಾ ಏರ್ಪೋರ್ಟ್ ಇನ್ನೇನು ಲ್ಯಾಂಡ್ ಆಗ್ತಾ ಇದ್ವಿ. ನಾನು ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ದೆ ಬೇರೆ. ಶಾರ್ಜಾ ಏರ್ಪೋರ್ಟ್
ಜಸ್ಟ್ ಲ್ಯಾಂಡ್ ಆದ್ವಿ. ದುಬೈನ ನಾನು ಫಸ್ಟ್ ಹೆಜ್ಜೆ ಗೈಸಿದ್ದು. ಫ್ಲೈಟಿಂದ ಇಳಿದ್ಮೇಲೆ ನಮ್ಮದು ಚೆಕಿನ್ ಬ್ಯಾಗೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಬಸ್ಸಲ್ಲಿ. ಸೊ ಅಲ್ಲಿಂದ ನಮ್ಮದು ಲಗೇಜ್ ಕೌಂಟ್ರಿಗೆ ಹೋದೆ, ಅಲ್ಲಿ ನನ್ನ ಲಗೇಜ್ ಎಲ್ಲ ತೆಗ್ದು ಇಟ್ಬಿಟ್ಟಿದ್ರು ಆಗಲೇ ಮುಂಚೆನೆ. ಆಮೇಲೆ ಇನ್ನೊಂದು ಗೈಸ್, ಅದು ಇಮಿಗ್ರೇಷನ್ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಇಮಿಗ್ರೇಷನ್ ಹತ್ರ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ತುಂಬ ಹೈ ಸೆಕ್ಯೂರಿಟಿ ಇದೆ. ಮತ್ತು ಇಲ್ಲಿ ಶಾರ್ಜಾ ಏರ್ಪೋರ್ಟು ತುಂಬ ಚಿಕ್ಕದು, ನಮ್ಮದು ಟರ್ಮಿನಲ್ 2 ಏನಿದೆ ಅದು ಸಖತ್ ದೊಡ್ಡದು ಗೈಸ್. ಅದು ಆಮೇಲೆ ಲೈಟಿಂಗ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಅಲ್ಲಿ ಏರ್ಪೋರ್ಟಿಂದ ಈಚೆ ಹೊರಟೆ, ಅಲ್ಲಿ ನಮ್ಮದು ಬಸ್ ಬೇರೆ ಬುಕ್ ಮಾಡಿದ್ವಿ, ಅವ್ರು ಕಾಯ್ತಾಯಿದ್ರು. ಇಲ್ಲೆಲ್ಲ ನೇಮ್ ಬೋರ್ಡ್ ಇಟ್ಕೊಂಡು ಕಾಯ್ತಾ ಇರ್ತಾರೆ, ಯಾಕಂದರೆ ಇಲ್ಲಿ ವಾಟ್ಸಪ್ ಕಾಲ್ ಎಲ್ಲ ವರ್ಕ್ ಆಗಲ್ವಲ್ಲ, ಕಸ್ಟಮರ್ಗೆ ಈಸಿಯಾಗಿ ಗೊತ್ತಾಗಲಿ ಅಂತ. ನಾವು ನಮ್ಮ ಲಗೇಜ್ ಎಲ್ಲ ತೊಗೊಂಡು ಈಚೆ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೂ ಸ್ವಲ್ಪ ಜನ ನಮ್ಮ ಟೀಮ್ ಮೆಂಬರ್ಸ್ ಇನ್ನೂ ಬರಬೇಕಿತ್ತು. ಸೊ ಏನು ಮಾಡೋದು ಅಂದ್ಬಿಟ್ಟು ಹಿಂಗೆ ಏರ್ಪೋರ್ಟ್ ನೋಡ್ತಾ ಇದ್ದೆ. ನನಗಂತೂ ಇದು ಏರ್ಪೋರ್ಟ್ ಅಂತ ಅನಿಸ್ತಾ ಇರಲಿಲ್ಲ, ಚಿಕ್ಕದಾಗಿತ್ತು. ಅವ್ರ ದೇಶದ್ದು ಫ್ಲಾಗ್ ನೋಡಿ ಗೈಜಲ್ಲಿ. ಇಲ್ಲಿ ಕ್ಯಾಬ್ಗಳೇ ಎಲ್ಲ ಲೆಕ್ಸಸ್ಸು ಬೆನ್ಸು ಇಂಥವೇ. ಏರ್ಪೋರ್ಟ್ ಒಳಗಡೆ ಎ ಸಿ ಇತ್ತಲ್ಲ, ಬಿಸಿಲು ಗೊತ್ತಾಗಲಿಲ್ಲ, ಬಟ್ ಈಚೆ ಬಂದು ಒಂದು 2 ನಿಮಿಷಕ್ಕೇ ಸಿಕ್ಕಾಪಟ್ಟೆ ಬಿಸಿಲು ಇತ್ತು. ಇಲ್ಲಿ ಟಿಫನ್ಗೆ ಅಂತ ಹೋಗ್ತಾಯಿದ್ದೀವಿ ಇವಾಗ. ನೀವಿಲ್ಲಿ ನೋಡ್ಬೋದು ಆ ಗೈಡು ಎಲ್ಲರ ಕೈಗೂ ಏನೋ ಆಗ್ತಾಯಿದ್ರು ಬಸ್ ಹತ್ತಿದ ತಕ್ಷಣ. ಸೊ ನನಗೂ ಏನಂತ ಗೊತ್ತಾಗಿಲ್ಲ ಫಸ್ಟ್, ಆಮೇಲೆ ಕೇಳಿದೆ ಅದು ಪರ್ಫ್ಯೂಮ್ ಅಂತ ಹೇಳಿದ್ರು, ಏನೋ ಅತ್ತಾರ ಏನೋ ಅಂತಾರಲ್ಲ ಆ ಥರ. ಆಮೇಲೆ ಈ ಥರ ಕಾರೆಲ್ಲ ಇದ್ರು ಗೈಸ್, ಅವರೆಲ್ಲ ರೇವ್ ಎಲ್ಲ ಮಾಡಲ್ಲ, ತುಂಬ ನೀಟಾಗಿ ಡೀಸೆಂಟಾಗಿ 80-100 ಒಳಗೆ ಓಡಿಸ್ತಾರೆ. ನಮ್ಮಲ್ಲಿ ಈ ಥರ ಕಾರೆಲ್ಲ ಇದ್ಬಿಟ್ರೆ ಸಿಡಿದು ಎದ್ಬಿಡ್ತಾರೆ ಹಂಗೇನೆ. ದುಬೈ ಡೆವಲಪ್ಮೆಂಟ್ ಕೆಲಸ ಮಾಡ್ತಾರೆ ಇಲ್ಲ ಅವ್ರಿಗೆ. ದಿ ಬಾರ್ಬಿಕ್ಯೂ ಕಂಪನಿ. ಸೊ ಇಲ್ಲಿ ನಾವು ಟಿಫನ್ ಹೋಗ್ತೇವೆ, ಟಿಫನ್ ಮುಗಿಸ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಕಾರ್ಗಳೆಲ್ಲ ನೋಡಿ ಹೆಂಗಿದೆ. ಓಹ್ ಫೆರಾರ್ ಇಲ್ಲಿ ಪೋರ್ಷೆ ಗೈಸ್, ಪೋರ್ಷೆ. ವಾಹ್, ನಾವು ಯಾವಾಗ ಗೈಸ್ ಇವೆಲ್ಲ ತಗೊಳ್ಳೋದು ಅನ್ಸ್ಬಿಡುತ್ತೆ. ಆಗುತ್ತೆ ಒಂದಲ್ಲ ಒಂದಿನ ಆಗುತ್ತೆ ಗೈಸ್. ಹಾಯ್ ಹಾಯ್. ನನ್ನ ಹೇಳ್ತಾರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಎಲ್ಲ ಮಳ್ಕೊಳ್ಳೋಕ್ಕೆ ಶುರು ಮಾಡಿಬಿಟ್ರು. ನನಗಂತೂ ನಿದ್ದೆನೇ ಬರ್ತಾ ಇರಲಿಲ್ಲ, ಏನು ಮಾಡೋದು
2 ಅವರ್ ಜರ್ನಿ ಬೇರೆ ದುಬೈಯಿಂದ ಅಬುದಾಬಿಗೆ. ಸೊ ಇನ್ನೇನು ಜರ್ನಿ ಎಂಜಾಯ್ ಮಾಡ್ಕೊಂಡು ಕೂತಿದ್ದೆ. ಈ 3 ಬಿಲ್ಡಿಂಗ್ ಏನು ಕಾಣಿಸ್ತಾ ಇದೆ, ಇದೇ ಲಾಸ್ಟ್ ಬಿಲ್ಡಿಂಗಲ್ಲೇ ನಾವಿದ್ದಿದ್ದು, ಅದು 14th ಫ್ಲೋರಲ್ಲಿ ನಾವಿದ್ದಿದ್ದು. ಸೊ ರೂಮು ಮಾತ್ರ ಸಕ್ಕದಾಗಿದ್ದು ಗೈಸ್. ಅಬುದಾಬಿಲಿ ದಿ ಫೇಮಸ್ ಹೋಟೆಲ್ ಇದು, 5-star ಹೋಟಲು, ಕಾನ್ರಾಡ್ ಹೋಟೆಲ್ ಅಂತ. ಸೂಪರ್ ಆಗಿತ್ತು. ಆಮೇಲೆ ಎಂಟ್ರಿ ಆಗ್ತಾ ಇದ್ದಾಗೇ ನಮ್ಮ ಹೋಟೆಲ್ ಕೆಳಗಡೆ ಆಸ್ಟಿನ್ ಮಾರ್ಟಿನ್ದು ಕಾರ್ ಶೋರೂಮ್ ಇತ್ತು. ಸಿಕ್ಕಾಬಿಡೆ ಖುಷಿಯಾಗೋಯ್ತು, ದಿನ ಒಂದೊಂದು ಕಾರ್ ನೋಡ್ಬೋದಲ್ಲ ಅಂತ. ಸೊ ಆಮೇಲೆ ಅಬುದಾಬಿಲಿದೆ ಫೇಮಸ್ 5-star ಹೋಟ್ಲ್ ಗೈಸ್ ಇದು ನೋಡಿ, ಇಲ್ಲಿದೆಲ್ಲ ಕಾನ್ರಾಡ್ ಅಬುದಾಬಿ ಇತಿಹಾದ್ ಟವರ್ಸ್ ಅಂತ. ಸೊ ಇದು ಫೇಮಸ್ ಹೋಟಲ್ಲು ಅಬುದಾಬಿನಲ್ಲಿ. ಸೊ ಒಳಗಡೆ ಎಂಟ್ರ್ ಆದು, ಚೆಕ್ ಇನ್ ಎಲ್ಲ ಮುಗಿಸ್ಕೊಂಡು, ಇದು ಲಿಫ್ಟ್ ಏರಿಯಾದಲ್ಲಿ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ನಮ್ಮ ದೊಡ್ಡಪ್ಪ ಅಲ್ಲೇ ಇದ್ದರು. ಒಂದೊಂದು ಸೆಕೆಂಡಿಗೆ ಬಂದ್ಬಿಡುತ್ತೆ. ಸೊ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ನಂದು ಬೆಂಗಳೂರಿಂದ ದುಬೈಗೆ ಜರ್ನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ವಿತ್ ಅ ರೂಮ್ ಟೂರ್, ಆ್ಯಂಡ್ ನಾನು ದುಬೈಲಿ ಏನೇನು ಮಾಡಿದೆ, ನಾನು ಅಟೆಂಡ್ ಮಾಡಿದ ಈವೆಂಟ್ ಕೂಡ ನಿಮಗೆ ತೋರಿಸ್ತೀನಿ, ಹಾಗೆ ಯಾವ್ಯಾವ ಪ್ಲೇಸಸ್ ಕೂಡ ಅಟೆಂಡ್ ಮಾಡಿದೆ ಅದು ಕೂಡ ನಿಮಗೆ ತೋರಿಸ್ತೀನಿ. ಮುಂದಿನ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಎಲ್ಲರೂ ನನ್ನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದೇನೆ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.